ಅಂದ್ರೆ ತುಂಬಾ ಇಷ್ಟ ಇವರಿಗೆ, ಪುನೀತ್ ರಾಜ್ಕುಮಾರ್ ಅಂದ್ರೆ. ಚಪ್ಮ ಚಪ್ಮ ಯಾವಾಗ ನೋಡ್ಬೇಕು ಅನ್ಸುತ್ತೆ, ನೈಟ್ ಮೆನ್ಸ್ ಪಾತ್ರ ಬೆಳಿಗ್ಗೆ ಬರ್ತೀವಿ ನೋಡಕ್ಕೆ, ನಮ್ಗೆ ಇದಾರೆ ಜೊತೆಲಿ ಅನ್ನೋ ಫೀಲ್ ಯಾವಾಗಲೂ. ಅಪ್ಪು ಅವ್ರನ್ನ ನೋಡೋಕ್ಕೋಸ್ಕರನೇ ಬಂದಿರೋದು ಇಬ್ಬರಿಂದ. ಪಕ್ಕ ಪುನೀತ್ ಅಭಿಮಾನಿ, ಪ್ರಾಣ ಬಿಟ್ಟಿರುವೆ ಪುನೀತನ ಬಿಡಕ್ಕಾಗಲ್ಲ ಇವತ್ತು. ಅಪ್ಪು ಬಿಗ್ ಫ್ಯಾನ್. ಕೇಕು ಅವರು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅವ್ರದ್ದು ಎಲ್ಲ ಮೂವೀಸ್ದೂ ಒಂದು 29 ಮೂವೀಸ್ದೂ ಒಂದೊಂದು ಕಸ್ಟಮೈಸ್ ಮಾಡಿಬಿಟ್ಟು ಇದು ಮಾಡಿಸಿದ್ದಾರೆ. ಸೊ ಎಲ್ಲ ಮುಗಿದ್ಬಿಟ್ಟು ಒಂದು ಸ್ಪೆಷಲ್ ಪೀಸ್ ಅವ್ರ ಫ್ಯಾಮಿಲಿಗೆ ಅಂತ ಹೇಳ್ಕೊಂಡು ರಿಟರ್ನ್ ಮಾಡ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೀನಿ. ವೆನ್ ದ ಮ್ಯಾನ್ ಲಿವ್ಸ್ ಥ್ರೂ ಹಿಸ್ ಡೀಡ್ಸ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಪೀಪಲ್ ರೀಕಾಲ್ ಹಿಸ್ ಡೀಡ್ಸ್, ಪೀಪಲ್ ರೀಕಾಲ್ ಹಿಸ್ ಎಕ್ಸಿಸ್ಟೆನ್ಸ್. ಅವಾಗ ಏನು ಮಾಡ್ತಾರೆ, ಇವ್ರ ಥರನೂ ನಾವು ಬದುಕಬೇಕು, ನಾವು ಅಂಗಾಂಗ ದಾನ ಮಾಡಬೇಕು, ನೇತ್ರದಾನ ಮಾಡಬೇಕು ಅಂತೆಲ್ಲ ಅವರಿಗೆ ಇದಾಗುತ್ತೆ, ಸ್ಫೂರ್ತಿದಾಯಕ. ಮರೆಯಲಾಗದ ಮುತ್ತು ಆಗತ್ತು ತಾಕತ್ತು ನಿಮ್ಮಲ್ಲಿತ್ತು ನೀಯತ್ತು, ಆದರೂ ನೀವು ಎಷ್ಟೋ ಅಸಹಾಯಕರಿಗೆ ಬೇಕಿತ್ತು, ನೀ ಅಮರ ಇರುವವರಿಗೂ ಈ ಜಗತ್ತು. ಅಭಿಮಾನಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಕ್ಕೆ ಬಂದಿದ್ದೀನಿ, ಮನ್ಸಾರೆ ತಿಳಿಸಿದ್ದೀನಿ, ತಲುಪಿದೆ. ನಂದೊಬ್ಬಂದೇ ಅಲ್ಲ, ಅಷ್ಟು ಜನ ಅಭಿಮಾನಿಗಳದ್ದು ವಿಶೇಷ ಅವ್ರಿಗೆ ತಲುಪ್ತಾ ಇದೆ 100%. ಎಲ್ಲರನ್ನು ಪ್ರೀತಿಸಬೇಕು, ಆವಾಗಲೇ ನಾವು ನಿಜವಾದ ಅಭಿಮಾನಿ ಆಗೋದು, ಮತ್ತು ಅಪ್ಪುವರ ಒಂದು ಮಾತಿಗೆ ಗೌರವ ಕೊಟ್ಟಂಗೆ ಆಗೋದು. ಬಟ್ ಒಳ್ಳೆ ಆ ಒಂದು ಪ್ರೆಸೆನ್ಸ್ ಇಲ್ಲ ಅನ್ನೋ ಒಂದು ನೋವು ಟಿಲ್ ಮೈ ಲಾಸ್ಟ್ ಬ್ರೆತ್ ಅದು ನನ್ನ ಕಾಡ್ತಾನೇ ಇರ್ತದೆ ಯಾವತ್ತೂ. ಇಲ್ಲ, ಅವ್ರು ಇವಾಗ ಅವ್ರು ಹಾಕ್ಕೊಟ್ಟಿರೋ ದಾರೀಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಮ ಹಾಕ್ಕೊಟ್ಟಿರೋ ದಾರೀಲಿ ಒಳ್ಳೆ ಕೆಲಸಗಳಿರ್ಬೋದು, ಫಿಟ್ನೆಸ್ ಮೇಲಿದ್ದಂಥ ಅವ್ರ ಒಂದು ಆ ಒಂದು ಇಂಟ್ರೆಸ್ಟ್ ಇರ್ಬೋದು, ಕೆಲಸದ ಮೇಲಿದ್ದಂಥ ಗಮನ, ಶಿಸ್ತು, ಇವೆಲ್ಲ ಈ ಒಂದು ದಾರಿಲಿ ನಾವು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅಷ್ಟೇ. ಅಪ್ಪು ಸರ್, ಮತ್ತೊಮ್ಮೆ ನಿಮ್ಮ ಜನ್ಮ ನಮ್ಮ ಕರ್ನಾಟಕದಲ್ಲೇ, ಕನ್ನಡಿಗರ ಹೃದಯದಲ್ಲೇ. ಧನ್ಯವಾದಗಳು. ಸೊ ಇದೆಲ್ಲ ಕೆಲವೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟೇ, ಬಿಯಾಂಡ್ ಎಕ್ಸ್ಪ್ಲನೇಷನ್.